ನಾನು ನಿಮ್ಮ ಭೂಮಿಕಾ ಗಾಂಧಿ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಮ್ಮ ವಾರ್ಡ್ ಲಕ್ಷ್ಮಿ ಕಾರ್ಯಕ್ರಮಕ್ಕೆ ಕೂಡ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ನಮ್ಮ ವಾರ್ಡ್ ಲಕ್ಷ್ಮಿ ಅಂದರೆ ನಿಮಗೆಲ್ಲ ಗೊತ್ತು. ಸೊ ಇವತ್ತು ನಮ್ಮ ಕಾರ್ಪೊರೇಟರು ಇವತ್ತು ನಮ್ಮ ಗೆಸ್ಟ್ ಆಗಿ ಬರ್ತಾರೆ. ಸೊ ಯಾವ ಕಾರ್ಪೊರೇಟರ್ ಅಂತ ನೀವು ಗೆಸ್ ಮಾಡ್ತಿರ್ಬೋದು. ತುಮಕೂರಿನ ಮಹಾನಗರ ಪಾಲಿಕೆ 1ನೇ ವಾರ್ಡಿನ ಕಾರ್ಪೊರೇಟರ್ ಅಷ್ಟೇ ಅಲ್ಲ, ಇವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿರುವಂತಹ ನಳಿನಾ ಇಂದ್ರಕುಮಾರ್ ಅವರು ಇವತ್ತು ನಮ್ಮ ವಾರ್ಡ್ನ ಲಕ್ಷ್ಮಿ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿದ್ದಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸೊ ಇವಾಗ ಮೊದಲನೇದಾಗಿ ನಾನು ಕೇಳೋದು ಏನಂದರೆ, ಇವಾಗ ಕಾರ್ಪೊರೇಟರ್ ಆಗಬೇಕು ಅಂತಾಗ ನಿಮಗೂ ಒಂದು ಕನಸಿರುತ್ತೆ. ಸೊ ಆ ಕನಸನ್ನ ನೀವು ನಿಜ ಮಾಡೋಕ್ಕೆ ಅಂತ ಹೊರಟಾಗ ಸಾಕಷ್ಟು ಅಡೆತಡೆಗಳು ನಿಮಗೆ ಬಂದೇ ಬಂದಿರುತ್ತೆ. ಸೊ ಆ ದಿನಗಳು ಹೇಗಿತ್ತು ಮೇಡಮ್? ಕಷ್ಟ ಇತ್ತು. ನಾನು ಮಹಿಳೆಯಾಗಿ ನಾನು ಈ ಫೀಲ್ಡ್ಗೆ ಬರ್ತೀನಿ ಅನ್ನೋದು ನಾನು ಯಾವತ್ತು ಊಹೆನೂ ಮಾಡಿರಲಿಲ್ಲ. ನಾನು ಸಾಮಾನ್ಯ ಗೃಹಿಣಿ. ಓಕೆ, ಗೃಹಿಣಿ ಆಗಿದ್ದಾಗ ಒಂದು ಕ್ಯಾಟಗರಿ ಬೇಸಿಸ್ ಮೇಲೆ ಒಂದು ಮಹಿಳೆ ಮೀಸಲಾತಿ ಬಂದಾಗ ಅನಿವಾರ್ಯತೆ ಬಂತು. ಅನಿವಾರ್ಯತೆ ಬಂದಾಗ ನಾನು ಯಾವ ರೀತಿ ಫೇಸ್ ಮಾಡ್ತೀನಿ ಅನ್ನೋದು ತುಂಬಾ ಕಷ್ಟ ಇತ್ತು. ಆದ್ರೆ ಹೋಗ್ತಾ ಹೋಗ್ತಾ ನಾನು ಬಿ ಫಾರ್ಮ್ ತಗೊಂಡಾದ್ಮೇಲೆ ಒಂದು ವಾರ್ಡಿಗೆ ಹೋದ್ಮೇಲೆ ರೆಸ್ಪಾನ್ಸ್ ಅಷ್ಟೇ ಚೆನ್ನಾಗಿತ್ತು. ನನ್ನ ಮನೆ ಮಗಳ ತರ ನೋಡಿದ್ರು. ಓಕೆ, ಬ್ಯೂಟಿಫುಲ್. ಹಂಗಾಗಿ ನನಗೂ ಆಸಕ್ತಿ ಹೆಚ್ಚಾಯ್ತು. ಯಾವಾಗ ಅವರು ನನ್ನ ಒಬ್ಬ ಕಾರ್ಪೊರೇಟರ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಮನೆ ಮಗಳ ತರ ಟ್ರೀಟ್ ಮಾಡಿದ್ರು, ಅದೊಂದು ನಾನು ಉತ್ಸಾಹ ಜಾಸ್ತಿ ಆಯ್ತು. ಓಕೆ, ಸೊ ನೀವು ಹೇಳಿದ್ರಿ ಕಾರ್ಪೊರೇಟರ್ ಆಗೋದು ಇಷ್ಟ ಅಷ್ಟು ಈಸಿ ಆಗಿರಲಿಲ್ಲ, ಆದರೆ ಅವ್ರು ನಿಮ್ಮ ಮನೆ ಮಗಳು ಆಗಿ ನೋಡಿರೋದ್ರಿಂದ ನಿಮಗೂ ಸ್ವಲ್ಪ ಸುಲಭ ಆಯಿತು. ಸೊ ಅಷ್ಟೇ ಅಲ್ಲ, ಇವರು ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷೆ, ಹಾಗೆ ಮೊದಲನೇ ಮಹಿಳೆ ಬಜೆಟ್ ಮಂಡನೆ ಮಾಡೋದಕ್ಕೆ. ಮೊದಲನೇ ಮಹಿಳೆ ಅನ್ನೋದಲ್ದಲೆ ಎರಡು ಬಾರಿ ಬಜೆಟ್ ಮಂಡನೆ ಕೂಡ ಮಾಡಿದ್ದಾರೆ. ಸೊ ಇದು ಒಂಥರ ಹೇಳ್ಕೊಳಕ್ಕೆ ನಮಗೆ ತುಂಬ ಪ್ರೌಡ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಮೇಡಮ್? ತುಂಬಾನೇ ಖುಷಿ ಇದೆ ಮೇಡಮ್. ಈಗ ಕಾರ್ಪೊರೇಟರ್ ಆಗಿ ಸೆಲೆಕ್ಷನ್ ಆಗೋದು ಒಂದ್ ರೀತಿ, ಆದ್ರೆ ಒಂದು ಇದು ಮೊದಲನೇ ಮಹಿಳೆ ಒಂದು ಏನು ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗೋದು ಇನ್ ಫಸ್ಟ್ ಟೈಮ್ ಒಂದು ಆಯ್ಕೆ ಅದೇ. ಅದರ ಜೊತೆಲಿ ಎರಡನೇ ಬಾರಿಗೂ ನನ್ಗೆ ಅವಕಾಶ ಮಾಡಿಕೊಟ್ರು. ನನ್ನ ಏನು ಪಾಲಿಕೆ ಸಹ ಸದಸ್ಯರು ಇರ್ಬೋದು, ನಮ್ಮ MLA ಅವ್ರು ಇರ್ಬೋದು, MP ಅವ್ರು ಇರ್ಬೋದು, ಎಲ್ಲರ ಸಹಕಾರದಿಂದ ಎರಡನೇ ಬಾರಿಗೂ ಅವಕಾಶ ಬಂತು. ನಂದು ಇದು ಒಂದು ಪುಣ್ಯ ಅನ್ಕೋತೀನಿ. ಅಂದ್ರೆ ನಮ್ಗೆ ಮಹಿಳೆಯರಿಗೆ ಒಂದು ಪ್ರೌಡ್ ಅಂದ್ರೆ ಎಲ್ಲರೂ ಹೆಮ್ಮೆ ಪಡುವಂತ ವಿಷಯ ಇದು. ಸೊ ಇವಾಗ ಇಲ್ಲಿನ ವಾರ್ಡಿನ ಜನತೆಗೆ, ಸೊ ಇಲ್ಲಿ ನೀವು ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳೆಲ್ಲ ಏನೇನಾಗಿದೆ? ಸೊ ಸಾಕಷ್ಟು ಜನಕ್ಕೆ ನಿಮ್ ಬಗ್ಗೆ ಹೆಮ್ಮೆ ಇದೆ. ಸೊ ನೀವು ಅಭಿವೃದ್ಧಿ ಬಗ್ಗೆ ಹೇಳೋದಾದ್ರೆ. ಅಭಿವೃದ್ಧಿ ಈಗ ನೋಡಿ, ನಮ್ದು ವಾರ್ಡ್ ಔಟ್ಸ್ಕರ್ಟ್ಸ್, ವಿಸ್ತೀರ್ಣತೆ ಜಾಸ್ತಿ ಇದೆ. ಇಲ್ಲಿ ಏನು ರೇಡಿಯಸ್ ಬಂದು 25 ಕಿಲೋಮೀಟರ್ ಸರೌಂಡಿಂಗ್ ಬರುತ್ತೆ. ಹಂಗಾಗಿ ಈಗ ಕಳೆದ ನಾವು 20 ವರ್ಷಕ್ಕೆ ಹೋಲಿಸ್ಕೊಂಡ್ರೆ, 10 ವರ್ಷ 20 ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಇದು ಬೆಟರ್. ಈಗ ರಂಗಾಪುರ ಭಾಗದಲ್ಲಿ 20-30 ವರ್ಷ ಯಾವುದೇ ಅಭಿವೃದ್ಧಿ ಆಗಿರ್ಲಿಲ್ಲ. ಇವಾಗ ನೋಡಿ, ರೋಡ್ ಆಗಿದೆ, ಚರಂಡಿ ಆಗಿದೆ, ಲೈಟಿನ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಅಭಿವೃದ್ಧಿ ಕಾಣ್ತಾ ಇದೆ. ಓಕೆ, ಸೊ ಇವಾಗ ಪಬ್ಲಿಕ್ ಅಂದ್ರೆ ಕೇಳೋದೇನು, ನೀವು ಹೇಳ್ದಂಗೆ ನೀರು, ರೋಡು, ಆಮೇಲೆ ಲೈಟಿಂಗ್ಸ್ ಆಗಿರ್ಬೋದು. ಸೊ ಈ ಥರ ಒಂದಷ್ಟು ಏನೇನಿದೆ ಕೆಲಸಗಳು ಅದೇ ಕೇಳೋದು. ಸೊ ನೀವು ಅದೆಲ್ಲ ಮಾಡಿದ್ದೀರ. ಸೊ ಸಾಕಷ್ಟು ಹೆಮ್ಮೆ ಪಡ್ತಾರೆ. ಸೊ ಅದಕ್ಕೆ ನಮ್ಮ ವಾರ್ಡಿನ ಲಕ್ಷ್ಮಿ ಅಂತ ಹೆಸರಿದೆಯಲ್ಲ, ಅದಕ್ಕೆ ತಕ್ಕ ಮಟ್ಟಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತೀರ ನೀವು ಅಂತ ಹೇಳ್ಬೋದು. ಸೊ ಈಗ ನಾವು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾತಾಡೋದಾದರೆ, ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಿಮಗೆ ಏನು ಸಡನ್ ಆಗಿ ಒಂದು ನೆನಪಾಗೋದು, ಹಬ್ಬದ ಬಗ್ಗೆ ಏನು ನೆನಪಾಗುತ್ತೆ? ಸಡಗರ, ಹೆಣ್ಮಕ್ಳದ್ದೇ ಇರುತ್ತಲ್ಲ ಸಡಗರ, ಸಂಭ್ರಮ, ಅದನ್ನ ಹೇಳೋದೇ ಬೇಡ. ಹೌದು. ಓಕೆ, ಸೊ ನೀವು ಅಂದರೆ ಈಗ ಮದುವೆಗೂ ಮುಂಚೆಯಿಂದನೂ ನೀವು ಚಿಕ್ಕವರಿಂದನೂ ಕೂಡ ನೀವು ಹಬ್ಬನ ಆಚರಣೆ ಮಾಡ್ತಾನೆ ಇರ್ತೀರ. ಸೊ ನೀವು ನಿಮ್ಮ ತವ್ರ ಮನೆಯಲ್ಲಿದ್ದಾಗ ಆಚರಣೆ ಮಾಡ್ತಿದ್ದಕ್ಕೂ, ನೀವು ಮದುವೆ ಆದ್ಮೇಲೆ ಆಚರಣೆ ಮಾಡ್ತಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ? ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಓಕೆ, ಜವಾಬ್ದಾರಿ ಅಂದ್ರೆ ಮದುವೆ ಆದ್ಮೇಲೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಅವಾಗ ಅಂದ್ರೆ ಅಪ್ಪ ಅಮ್ಮ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು, ಈಗ ಒಟ್ಟೊಟ್ಟಿಗೆ ಮನೆಯ ಜವಾಬ್ದಾರಿ ಇರ್ಬೋದು, ಯಾವುದೇ ಒಂದು ಕಾರ್ಯಗಳಲ್ಲಿ ನಮ್ದು ಜವಾಬ್ದಾರಿ ಹೆಚ್ಚಾಗುತ್ತೆ. ಹಾಗೆ ನಿಮ್ಮ ತಂದೆ ತಾಯಿ ಏನ್ ಮಾಡ್ಕೊಂಡಿದ್ರು? ಅವರು ಅಟ್ ಪ್ರೆಸೆಂಟ್ ಇಲ್ಲ, ರಿಟೈರ್ಡ್ ಅಫಿಷಿಯಲ್ ಆಗಿದ್ರು. ಓಕೆ, ಓಕೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ
ಒಂದಷ್ಟು ಸಡಗರ ಹೆಣ್ಮಕ್ಳಿಗೆ ಮತ್ತು ಮಹಿಳೆಯರಿಗೆ, ಇವರಿಬ್ಬರಿಗಿರೋಷ್ಟು ಸಡಗರ ಹಬ್ಬದ ಬಗ್ಗೆ ಇನ್ಯಾರಿಗೂ ಇರೋದಿಲ್ಲ. ಸೊ ನಾವು ಹಬ್ಬ ಅಂದರೆ ತುಂಬಾ ದೊಡ್ಡ ಪ್ರೋಸೆಸ್ ವರಮಹಾಲಕ್ಷ್ಮಿ ಹಬ್ಬ ಅಂದರೆ, ಯಾಕಂದರೆ ಮನೆ ಮಟ್ಟದಲ್ಲಿ ತುಂಬ ಅದ್ಧೂರಿಯಾಗಿ ಮಾಡುವಂಥ ಹಬ್ಬ ವರಮಹಾಲಕ್ಷ್ಮಿ. ಅಂದರೆ ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಫಸ್ಟ್ ಕ್ಲೀನಿಂಗ್ ಅಲ್ಲಿ ಶುರು ಆದರೆ ಮತ್ತೆ ನೆಕ್ಸ್ಟು ಹಬ್ಬದ ಬಗ್ಗೆ ಅಲ್ಲಿ ಡೆಕೋರೇಷನ್ ಮಾಡೋದಕ್ಕಾಗ್ಬೋದು, ನಾವು ಅವತ್ತು ರೆಡಿ ಆಗೋದಕ್ಕೆ ರೆಡಿ ಆಗೋದಿರ್ಬೋದು. ಒಂದು ವಾರದಿಂದ ಈ ಒಂದು ವಿಚಾರಕ್ಕೆ ಒಂದು ವಾರದಿಂದ ಹೆಣ್ಮಕ್ಳು ನಿರಂತರವಾಗಿ ಕೆಲಸ ತೊಡ್ಕೊಂಡಿರ್ತಾರೆ. ಹೌದು ಹೌದು. ಸೊ ನಿರಂತರವಾಗಿ ಹಬ್ಬದ ಬಗ್ಗೆ, ಹಬ್ಬ ಒಂದ್ ಡೇಟ್ ಇದೆ ಅಂದ್ರೆ ಒಂದ್ ಎರಡು ವಾರದ ಮುಂಚೆಯಿಂದನೇ ಶುರು ಆಗುತ್ತೆ, ಕ್ಲೀನಿಂಗ್ ಇಂದ ಶುರು ಆಗುತ್ತೆ ನಮ್ದು. ಹೌದು. ಸೊ ನಿಮ್ಮ ಮನೇಲಿ ಹೇಗೆ ಆಚರಿಸ್ತೀರಾ ನೀವು ವರಮಹಾಲಕ್ಷ್ಮಿ ಹಬ್ಬನ? ನಾವು ತೀರಾ ಗ್ರ್ಯಾಂಡ್ ಆಗೂ ಇಲ್ಲ, ತೀರಾ ಸಿಂಪಲ್ ಆಗಿಲ್ಲ. ಓಕೆ. ಸಾಧಾರಣವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಓಕೆ. ನೈವೇದ್ಯ ಅಂತ ಬಂದ್ರೆ, ಸೊ ಇವಾಗ ಒಂದಷ್ಟು ತಿಂಡಿಗಳು ಇಡ್ತೀವಿ. ಸೊ ಹಬ್ಬ ಅಂದ್ರೆ ವರಮಹಾಲಕ್ಷ್ಮಿ, ಸೊ ಲಕ್ಷ್ಮಿ ಮುಂದೆ ಸಿಹಿ ತಿಂಡಿ ಇಡ್ಬೋದು, ಅಥವಾ ಈಗ ಚಕ್ಲಿ ನಿಪ್ಪಟ್ಟು, ಸೊ ಸಾಕಷ್ಟು ತಿನಿಸುಗಳನ್ನೆಲ್ಲ ನಾವು ದೇವ್ರ ಮುಂದೆ ಇಡ್ತೀವಿ. ಸೊ ನೀವು ಅದಕ್ಕೆಲ್ಲ ಎಷ್ಟು ನೀವೇ ಪ್ರಿಪೇರ್ ಮಾಡ್ತೀರಾ ಅಥವಾ ಹೇಗೆ? ಈಗ ಲಕ್ಷ್ಮಿ ಅಂದಾಗ ನಾವು ಸಜ್ಜಿಗೆ ಮಾಡ್ಲೇಬೇಕಾಗುತ್ತೆ. ಸಜ್ಜಿಗೆ ಇರ್ಬೋದು, ಕೋಸಂಬರಿ, ಅದು ಪ್ರಿಯವಾದ್ದು. ಅದು ಹಬ್ಬಕ್ಕೆ ನಾವು ಏನು ಹೋಳಿಗೆ ಮಾಡ್ಬೋದು, ಬಟ್ ಪ್ರಿಯವಾದದ್ದು ಅಂದ್ರೆ ನಾವು ಸಜ್ಜಿಗೆ ಕೋಸಂಬರಿ ಅದು ಕಂಪಲ್ಸರಿ ನಾವು ಮಾಡ್ಲೇಬೇಕು. ಸೊ ಅಷ್ಟು ಅಷ್ಟು ಮಾಡ್ತೀರಾ. ಸೊ ನಿಮಗೆ ಇವಾಗ ಒಂದು ವರ್ಷದಲ್ಲಿ ಎಲ್ಲ ಹಬ್ಬ ತಗೊಂಡ್ರೆ ವರಮಹಾಲಕ್ಷ್ಮಿ ಹಬ್ಬನ ಇಷ್ಟನ ಅಥವಾ ಇನ್ಯಾವ್ದಾದ್ರು ಬೇರೆ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋದು ಯಾವ್ದಾದ್ರು ಇದೆಯಾ? ವರಮಹಾಲಕ್ಷ್ಮಿ ತುಂಬಾ ಹೆಣ್ಮಕ್ಳಿಗೆ ಅಂದ್ಮೇಲೆ ವರಮಹಾಲಕ್ಷ್ಮಿ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ. ಸೊ ಹೇಗಿರುತ್ತೆ ಅವತ್ತಿನ ದಿನ ಅಂದ್ರೆ, ಯೂಶಲಿ ಹೇಗೆ ಅಂದ್ರೆ ಕುಂಕುಮಕ್ಕೆ ಕರೆಯೋದಾಗ್ಬೋದು ಅಥವಾ ನಾವು ಮುತ್ತೈದೆಯರು ಬರೋದು, ನಾವು ಎಲ್ಲ ಮನೆಗೂ ಹೋಗೋದು, ಎಲ್ಲ ಹೆಣ್ಮಕ್ಳು ಸೇರ್ಕೊಳ್ಳೋದು, ಒಂದು ಚೆನ್ನಾಗಿರುತ್ತೆ. ಓಕೆ. ಇವಾಗ ನೀವು ಕಾರ್ಪೊರೇಟರ್ ಆಗ್ಬೇಕಂತ ಏನಾದ್ರು ಕನ್ಸಿತ್ತಾ? ಸೊ ಇಲ್ಲ ಅಂದ್ರೆ ಸಡನ್ ಆಗಿ ಅದು ಏನಾದ್ರು ಒಂದು ಏನೋ ಒಂದು ಘಟನೆಯಿಂದ ಈಗ ನಾನು ಕಾರ್ಪೊರೇಟರ್ ಆಗ್ಬೇಕಂತ ಅನ್ಕೊಂಡ್ರ? ಹೇಗೆ ಇದು ಕಾರ್ಪೊರೇಟರ್ ಆಗಿದ್ ನೀವು? ಕಳೆದ ಬಾರಿ ನಮ್ಮ ಮನೆಯವರು ಕಾರ್ಪೊರೇಟರ್ ಆಗಿದ್ರು. ಓಕೆ. ಒಂದು ಈ ಬಾರಿ ಏನು ಕ್ಯಾಟಗರಿ ಬೇಸಿಸ್ ಮೇಲೆ ನನಗೊಂದು ಅವಕಾಶ ಸಿಕ್ತು. ಓಕೆ. ಹಾ, ಅದ್ರ ಸಲುವಾಗಿ ನಾನು ಅನಿವಾರ್ಯತೆಯಿಂದ ಆಗ್ಲೇಬೇಕಾದ ಬಂತು. ಬಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನನಗೆ ಇಷ್ಟ ಇರ್ಲಿಲ್ಲ ಈ ಒಂದು ಫೀಲ್ಡ್. ಅಂದ್ರೆ ನಾನು ಸಾಮಾನ್ಯ ಗೃಹಿಣಿ, ನಾನೆಲ್ಲೂ ಹೊರಗಡೆ ಹೋದವಳಲ್ಲ. ಇದೊಂದು ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದ್ಮೇಲೆ ನಾನು ಫೀಲ್ಡ್ಗೆ ಬಂದೆ. ಬಂದಾದ್ಮೇಲೆ ಜನ ತೋರಿಸುವಂತ ಪ್ರೀತಿ, ಒಂದು ಮಗಳ ತರ ಭಾವನೆ ತೋರಿಸಿದ್ರು. ಆ ಫೀಲಿಂಗ್ ಏನನ್ನಿಸ್ತು, ನನ್ಗೆ ಉತ್ಸಾಹ ಜಾಸ್ತಿ ಆಯ್ತು, ಅಭಿವೃದ್ಧಿ ಅಂತ ತಗೊಂಡ್ ಹೋಗ್ಬೇಕು. ಯಾಕಂದ್ರೆ ನಾನು ಇಲ್ಲಿಂದ ವಾತಾವರಣ ನನಗೆ ಗೊತ್ತು, ನಾನು ಇವರಿನ ಸೊಸೆ ಮಾತ್ರ ಅಲ್ಲ, ಮಗಳು ಹೌದು. ಬ್ಯೂಟಿಫುಲ್. ಓಕೆ. ಹಂಗಾಗಿ ಇಲ್ಲಿ ಏನ್ ಕುಂದು ಕೊಡ್ತಾ ಇರೋದು ನನ್ಗೆ ಗೊತ್ತಿದೆ. ಓಕೆ ಮ್ಯಾಮ್, ನೀವು ಕಾರ್ಪೊರೇಟರ್ ಆಗಿ ಬಂದ್ಮೇಲೆ ಯಾವ್ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ನೀವು ಚಾಲನೆ ನೀಡಿದ್ದೀರಾ? ನಾವು ಎಲ್ಲಾ ಮುಖ್ಯ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅನ್ನೋದೊಂದು ಇತ್ತು. ಅದು ಅಭಿವೃದ್ಧಿ ಆಗ್ತಾ ಇದೆ. ಕಾರಣಾಂತರದಿಂದ ಈಗ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇಷ್ಟು ವರ್ಷ ಯಾವುದೇ ಕೆಲಸ ಆಗಿರ್ಲಿಲ್ಲ. ಏನು ನಾವು 10 ವರ್ಷ 20 ವರ್ಷದ ಕಂಪೇರ್ ಮಾಡ್ಕೊಂಡ್ರೆ ಯಾವುದೇ ಕೆಲಸ ಆಗಿರ್ಲಿಲ್ಲ. ಇನ್ನು ಮಡ್ರೋಡ್ ಇತ್ತು, ಬೀದಿ ದೀಪ ಅವಾಗ ಬೆಳಕು ಇರ್ಲಿಲ್ಲ, ಏನೋ 0 ವೋಲ್ಟೇಜ್ ಆ ತರ. ಯಾಕಂದ್ರೆ ನಮ್ಮನೆಯವರು ಅವರು ಕಂಟೆಸ್ಟ್ ಮಾಡಿದಾಗ ಇದ್ದಂತ ಸಿಚುಯೇಷನ್ ನಾನು ಫೇಸ್ ಮಾಡಿದ್ದೀನಿ. ಮನೆ ಮನೆಗೂ ಹೋದಾಗ ಅಲ್ಲಿಂದ ವಾಸ್ತವತೆ ನನಗೆ ಗೊತ್ತಾಯ್ತು, ಅರಿವಿಗೆ ಬಂತು. ಹಂಗಾಗಿ ಈಗ ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಬೆಟರ್. ಹೌದು. ಮತ್ತೆ ಇವಾಗ 2 ಇಯರ್ಸ್ ಬ್ಯಾಕ್ ಅಂತ ತಗೊಂಡ್ರೆ ಕೊರೋನಾ ಮಹಾಮಾರಿ ಇತ್ತು. ಸೊ ಸಾಕಷ್ಟು ಜನರು ಪ್ರಾಣ ಕಳ್ಕೊಂಡಿದ್ದಾರೆ, ಸಾಕಷ್ಟು ಕಷ್ಟಗಳು ಪಟ್ಟಿದ್ದಾರೆ ಜನ. ಆ ಟೈಮಲ್ಲಿ ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ ಮೇಡಮ್? ಯಾರು ಊಹಿಸಕ್ಕಾಗಿರ್ಲಿಲ್ಲ ಕೊರೋನಾ ಬರುತ್ತೆ, ಈ ತರ ಫೇಸ್ ಆಗುತ್ತೆ, ನಾವೆಲ್ಲರೂ ಮನೆ ಬಂದಿ ಆಗ್ತೀವಿ ಅನ್ನೋದೊಂದು. ಈಗ ಆಸ್ ಎ ಕಾರ್ಪೊರೇಟರ್ ಆಗಿ ನಾವು ಬಂದಿ ಆಗಂಗಿರಲ್ಲ. ಓಕೆ. ನಿಮಗೆ ವರ್ಕ್ ಜಾಸ್ತಿ, ಒತ್ತಡನು ವರ್ಕ್ ಲೋಡನು ಜಾಸ್ತಿ ಆಯ್ತು. ಈಗ ಮನೆ, ಈಗ ಪಾಪ ನಮ್ಮಲ್ಲಿ ನೋಡಿ 90% ಎಲ್ಲ ಇಂಡಸ್ಟ್ರೀಸ್ ಕಾರ್ಖಾನೆಗೆ ಹೋಗೋರೆ ಜಾಸ್ತಿ ಇರೋದು. ಎಲ್ಲಾನ ಟೋಟಲ್ ಆಗಿ ಬಂದಾಗ ಊಟದ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ರೇಷನ್ ಕುಂತ್ಕೊಳಕು, ಅವ್ರು ದುಡಿದ್ರೆ ಅವತ್ತಿಂದ ಅಷ್ಟಕ್ಕೆ ಸೀಮಿತ ಆಗಿತ್ತು. ತುಂಬಾ ಕಷ್ಟ ಆಯ್ತು, ಅವರು ಲೈಫ್ ಲೀಡ್ ಮಾಡೋದು ತುಂಬಾನೇ ಕಷ್ಟ ಆಯ್ತು. ಅಂತ ಸಂದರ್ಭದಲ್ಲಿ ಎಲ್ಲ ನೋಡ್ರಿ, ರೈಸ್ ಮಿಲ್ ಮಾಲೀಕರು ಅವ್ರು ಇರ್ಬೋದು, ಎಲ್ಲ ವಾಲಂಟಿಯರ್ಸ್ ರೇಷನ್ ಎಲ್ಲ ತಗೊಂಬಂದು ಎಲ್ಲ ಪ್ಯಾಕ್ ಮಾಡಿ ಮನೆ ಮನೆಗೆ ತಲುಪಿಸುವಂತ ಕಾರ್ಯ ಮಾಡಿದ್ವಿ. ಇದು ನಮ್ಮ ಒಂದು ಇದಲ್ಲ, ಎಲ್ಲರೂ ಇರೋವಂಥವ್ರೆಲ್ಲ ನಮ್ಮ ವಾರ್ಡಲ್ಲಿ ಇರೋವಂಥವ್ರು ಇರ್ಬೋದು, ರೈಸ್ ಮಿಲ್ನವ್ರು ಇರ್ಬೋದು, ವಾಲಂಟಿಯಾಗಿ ಬಂದ್ಬಿಟ್ಟು ಎಲ್ಲ ಶೇರ್ ಮಾಡಿ ಎಲ್ಲ ಮನೆ ಮನೆಗೆ ತಲುಪಿಸೋದು. ಒಂದು 2 ಟೈಮ್ 3 ಟೈಮ್ ನಾವು ಕಿಟ್ಟನ್ನ ಕೊಟ್ಟಿದ್ದೀವಿ.
ಮತ್ತೆ ಕೊರೋನಾದಿಂದ ಇದು ಮೆಡಿಸನ್ ಮೇಜರ್ ಆಗಿ ನೋಡಿ ಮೆಡಿಸನ್ ಅದನ್ನು ತಲುಪಿಸುವಂತ ಕಾರ್ಯ ನಮ್ಮ ಪಾಲಿಕೆ ವತಿಯಿಂದ ಇಂಜಿನಿಯರ್ ಆರ್ಒಗಳನ್ನ ನೋಡಲ್ ಆಫೀಸರ್ಸ್ ನ ಮಾಡಿದ್ರು. ಅವ್ರಗಳು ವಿಸಿಟ್ ಮಾಡಿ ಏನು ಕ್ವಾರಂಟೈನ್ ಮಾಡೋದಿರ್ಬೋದು, ನಮ್ಮ ಪಿ ಕೆ ಎಸ್ ಇರ್ಬೋದು, ಆಶಾ ವರ್ಕರ್ಸ್ ಇರ್ಬೋದು, ಇವತ್ತು ನಾವು ನೆನೆಸ್ಕೊಳ್ಬೇಕು ನಮ್ಮ ಸಿಟಿ ಒಂದು ಸ್ವಚ್ಛವಾಗಿದೆ ಅಂದ್ರೆ ನಾವು ಸೇಫ್ ಆಗಿದ್ದೀವಿ ಅಂದ್ರೆ ನಮ್ಮ ಪಿ ಕೆ ಎಸ್ ನವ್ರ ಮೊದಲನೇ ಪಾತ್ರ. ಆಶಾ ವರ್ಕರ್ಸ್ ಮನೆ ಮನೆಗೆ ಹೋಗ್ಬಿಟ್ಟು ಅವ್ರು ಕೋವಿಡ್ ಇದೆಯಾ ಇಲ್ಲ ಅನ್ನೋದು ಚೆಕ್ ಮಾಡಿ ಅವ್ರಿಗೆ ಕ್ವಾರಂಟೈನ್ ಮಾಡೋದಿರ್ಬೋದು. ಅದು ಅವರು ಅಪಾಯದಲ್ಲಿ ಇರುವಂತ ಸ್ಥಿತಿ ಅದು ಕರೆಕ್ಟ್. ತುಂಬಾನೇ ಕಷ್ಟ. ಅವ್ರನ್ನ ಜೀವನ ಪಣಕ್ಕಿಟ್ಟು ಮನೆ ಮನೆಗೆ ಹೋಗಿ ಕೆಲಸ ಮಾಡಿದ್ದಾರೆ. ಅವರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಒಂದು ಪಿ ಎಸ್ ಸಿ ಡಾಕ್ಟರ್ ಇರ್ಬೋದು, ಹೌದು, ಇಂಜೆಕ್ಷನ್ ಇರ್ಬೋದು, ನೋಡಿ ಎಲ್ಲ ಎಷ್ಟು ಈಗ ನಿಜ ಅವರೇ ಪ್ರಾಣನ ಅಲ್ಲಿ ಒತ್ತೆಟ್ಟು ಇನ್ನೊಬ್ರು ಪ್ರಾಣ ಕಾಪಾಡೋದು ಅಂದ್ರೆ ನಿಜವಾಗ ಇಂಜೆಕ್ಷನ್ ಮಾಡ್ಬೇಕು. ಏನು ನಮ್ಮ ವಾರ್ಡಲ್ಲಿ ಏನಿಲ್ಲ ಅಂದ್ರೆ ಒಂದು 12,000 ಇದಾರೆ ಪಾಪ್ಯುಲೇಷನ್ ಇದೆ, ಅಷ್ಟಕ್ಕೂ ಇಂಜೆಕ್ಷನ್ ಮಾಡ್ಬೇಕು ಎಷ್ಟು ಕಷ್ಟ ಇದೆ. ಮೇಜರ್ ಆಗಿ ಮತ್ತೆ ಇಂಡಸ್ಟ್ರೀಸ್ ಔಟರ್ಸ್ ಜಾಸ್ತಿ ಬರ್ತಾರೆ, ನಾವು ಅವ್ರಿಗೆಲ್ಲ ಫಸ್ಟ್ ಅವರಿಂದ ಕೊರೋನಾ ಅಡ್ದಂಗೆ ಫಸ್ಟ್ ನಾವು ಅಲ್ಲೋಗಿ ಟೀಮ್ ವರ್ಕ್ ಮಾಡಿದ್ದು. ಏನ್ ಡಾಕ್ಟರ್ಗಳು ಇರ್ಬೋದು, ನಮ್ಮ ಆರ್ಒಗಳಿರ್ಬೋದು, ಆರ್ಐಗಳಿರ್ಬೋದು, ಆಶಾ ವರ್ಕರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಒಂದು ಟೀಮ್ ವರ್ಕ್ ಮಾಡಿ ಫಸ್ಟ್ ನಾವು ಅಲ್ಲಿ ಒಂದು ಅಲ್ಲಿಗೆ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅವರು ಆಚೆ ಬರ್ದ ರೀತಿ ನೋಡ್ಕೊಂಡು ಒಂದ್ ರೀತಿ ಕೊರೋನಾನ ಸ್ವಲ್ಪ ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡಿದ್ದು, ಇಲ್ಲಾಂದ್ರೆ ಎಲ್ಲಾ ಸ್ಪ್ರೆಡ್ ಆಗ್ಬಿಡೋದು, ತುಂಬಾ ಕಷ್ಟ ಆಗೋದು. ಫಸ್ಟ್ ಮಾಡಿದ್ದು ಇಂಡಸ್ಟ್ರೀಸ್ ಔಟರ್ಸ್ ಜಾಸ್ತಿ ಬಂದ್ ಹೋಗ್ತಾರೆ, ಹಂಗಾಗಿ ಫಸ್ಟ್ ನಾವು ಅಲ್ಲಿ ಅವಾಯ್ಡ್ ಮಾಡಿ ನಾವು ಕೊರೋನಾನ ನಿಯಂತ್ರಣಕ್ಕೆ ತಗೊಂಡ್ಬಂದ್ವಿ. ಓಕೆ, ವೆರಿ ಬ್ಯೂಟಿಫುಲ್. ನಿಜವಾಗ್ಲೂ ಹೆಮ್ಮೆ ಅನ್ಸ್ತಾ ಇದೆ, ಬಿಕಾಸ್ ಅವರ ಪ್ರಾಣನೇ ಕಷ್ಟಪಟ್ಟು ಬೇರೆಯವ್ರ ಪ್ರಾಣ ಉಳಿಸ್ಬೇಕಂದ್ರೆ ನಿಜವಾಗ್ಲೂ ಕಷ್ಟ. ಓಕೆ, ಈಗ ರೀಸೆಂಟ್ ಆಗಿ ತುಂಬಾನೇ ಮಳೆ ಬಂತು. ಸೊ ಕಳೆದ ಬಾರಿ ಒಂದಷ್ಟು ವರ್ಷ ಕಂಪೇರ್ ಮಾಡ್ಕೊಂಡ್ರೆ ಈ ವರ್ಷ ಜಾಸ್ತಿನೇ ಮಳೆ ಬರ್ತಿದೆ. ಹೌದೌದು. ಸೊ ರಾಜಕಾಲುವೆ ಒತ್ತುವರಿ ಆಗಿದೆ, ನೀವು ಇದಕ್ಕೆ ಜನಕ್ಕೆ ಎಷ್ಟು ಸ್ಪಂದಿಸ್ತಿದ್ದೀರಾ? ನೋಡಿ, ನಾನು ಡೇ ಒನ್ ಅಲ್ಲಿ ನಾನು ಮೀಟಿಂಗ್ ಅಲ್ಲಿ ಈ ಒಂದು ಟಾಪಿಕ್ ನ ನಾನು ತಗೊಂಡ್ ಬಂದೆ. ರಾಜಕಾಲುವೆದು ಮಾಹಿತಿ ಕೊಡಿ, ಎಷ್ಟು ಕಿಲೋಮೀಟರ್ ಇದೆ ನಮ್ಮ ರಾಜಕಾಲುವೆ, ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನ ಅನುವು ಮಾಡಿಕೊಡಿ ಅನ್ನೋದು. ಇಲ್ಲಿವರೆಗೂ ಅದು ಯಾವ್ದೇ ಕಾರ್ಯ ನಡೆದಿರ್ಲಿಲ್ಲ. ಈಗ ಮಳೆ ಬಂದಾಗ ಗೊತ್ತಾಗಿದೆ ರಾಜಕಾಲುವೆ ಇರೋದೇನಕ್ಕೆ, ಮಳೆ ನೀರು ಹೋಗ್ಲಿಕ್ಕೆ ಅಂತ. ಇವತ್ತು ಸತ್ಯಾಂಶ ಬರ್ತಾ ಇದೆ, ವಾಸ್ತವತೆ ಏನ್ ಗೊತ್ತಾ, ಅದು ಮಳೆ ನೀರು ಹೋಗಕ್ಕೆ ಅಂತ ಬಿಟ್ಟಿದ್ದು. ಎಲ್ಲಾ ಕಡೆ ಒತ್ತುವರಿ ಆಗಿ ಎಲ್ಲೂ ನೀರು ಕೆರೆಗೆ ಹೋಗ್ದಂಗ ಆಗೋಗ್ಬಿಟ್ಟಿದೆ. ಇವಾಗ ನೋಡಿ, ನಮ್ಮ ಪಾಲಿಕೆಯಲ್ಲಿ 4 ಜೆ ಸಿ ಬಿ ಗಳಿರೋದು, ಇನ್ನು ಪ್ರೈವೇಟ್ ಅಲ್ಲಿ ತಗೊಂಡು ಈಗೆಲ್ಲ ಸರಾಗವಾಗಿ ಕೆರೆಗಳಿಗೆ ಹೋಗೋಂಗೆ ಎಲ್ಲ ಪಾಪ ಮಾಡ್ತಾ ಇದೆ. ನಮ್ಮ ಎಂಎಲ್ಎ ಅವರು ಅಷ್ಟೇ, ಬೆಳಗ್ಗೆ ಸಾಯಂಕಾಲ ಪಾಪ ಅವರು ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಅಪಾಯನ ತಪ್ಪಿಸ್ತಾ ಇದ್ದಾರೆ. ಅಂದ್ರೆ ಪ್ರೈವೇಟ್ ಅಲ್ಲಿ ಈಗ ಸಾಕಾಗೋದಿಲ್ಲ, ಪಾಲಿಕೆಯಲ್ಲಿ 4 ಇದು ಅಂದ್ರೆ ಇದು 35 ವಾರ್ಡಲ್ಲೂ ಇದು ಸಮಸ್ಯೆ ಇದೆ. ಈಗ ಕೆರೆಗಳು ಎಲ್ಲ ಕೆರೆ ಬಾಗದೆ ಈಗ ಮನೆಗಳಿಗೆಲ್ಲ ನೀರ್ ನುಗ್ಬಿಟ್ಟಿದೆ. ನಮ್ಮ ಭಾಗದಲ್ಲೂ ಅಷ್ಟೇ, ಸಿದ್ದನಕಟ್ಟೆ ಇರ್ಬೋದು, ಪಾಪ ಮನೆ ಹತ್ರ ಬರ್ತಾರೆ, ರಾತ್ರಿ ಹೋಗ್ಲು ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ 2 ಮಾತಿಲ್ಲ, ಅದೊಂದು ರಾಜಕಾಲುವೆ ಮಾಡಿಸ್ಬೇಕು. ಈಗ ಏನು ಅಡೆತಡೆ ಇದೆ ಅದೆಲ್ಲ ಸ್ವಚ್ಛಗೊಳಿಸಿ ಒಂದು ಸರಾಗವಾಗಿ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಓಕೆ ಸರ್, ನೋಡಿದ್ರಲ್ಲ ಎಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿನ ಜನತೆ ಕೂಡ ಒಂದಷ್ಟು ಹೇಳಿದ್ದಾರೆ ನಮ್ಮ ಕಾರ್ಪೊರೇಟರ್ ಬಗ್ಗೆ, ಬನ್ನಿ ಅವ್ರು ಏನ್ ಹೇಳಿದಾರೆ ಕೇಳ್ಕೊಂಡ್ ಬರೋಣ. ನನ್ನ ಹೆಸರು ಸುರೇಶ್ ಅಂತೇಳಿ, ನಾನು 1ನೇ ವಾರ್ಡ್ ರಂಗಾಪುರದ ನಿವಾಸಿ ಆಗಿದ್ದೀನಿ. ನಮ್ಮ ವಾರ್ಡಿಗೆ ಸಂಬಂಧಪಟ್ಟಂತೆ ಕಳೆದ 2 ಟರ್ಮ್ ಇಂದ ಲೆಕ್ಕ ಹಾಕೊಂಡ್ರೆ ಈಗ 2 ಟರ್ಮ್ನಿಂದ ನಮಗೆ ಕೆಲಸ ತುಂಬ ಚೆನ್ನಾಗಾಗ್ತಿದೆ. ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಲೈಟಿಂದಿರ್ಬೋದು, ನೀರಿಂದ ಸೌಕರ್ಯ ಇರ್ಬೋದು, ತುಂಬ ಚೆನ್ನಾಗಿ ಆಗ್ತಾ ಇದೆ. ಆ ವಿಚಾರವಾಗಿ ಯಾವುದೇ ಥರ ನಮಗೇನು ತೊಂದರೆಗಳು ಆಗ್ತಾ ಇಲ್ಲ. ಮೇಜರಾಗಿ ನಮಗೆ ರಾಜಕಾಲುವೆಗಳು ಜಾಸ್ತಿ ಬರುತ್ತೆ. ನಮ್ಮದು ನಗರದಿಂದ ಔಟ್ಸ್ಕಟ್ ಇರೋದ್ರಿಂದ ರಾಜಕಾಲುವೆಗಳನ್ನ ಸ್ವಲ್ಪ ತೆರವುಗೊಳಿಸಿ ಅದಕ್ಕೆ ಹೆಚ್ಚಿನ ಒತ್ತು ಇವರು ಸ್ವಲ್ಪ ನಮ್ಮ ಕಾರ್ಪೊರೇಟರು ವಹಿಸಿ ಅದಕ್ಕೆ ಅನುದಾನಗಳನ್ನ ತಂದು ರಾಜಕಾಲುವೆಗಳನ್ನ ಮಾಡಿದ್ರೆ, ಔಟ್ಸ್ಕಟ್ಸ್ ಇರೋದ್ರಿಂದ ನೀರಿಂದ ಅರಿವು ಜಾಸ್ತಿ ಇರೋದ್ರಿಂದ ಈ ಮಳೆಗಾಲದಲ್ಲಿ ತುಂಬಾನೇ ತೊಂದರೆಗಳು ಆಗ್ತಾ ಇದ್ದಾವೆ. ಅದ್ರ ಬಗ್ಗೆ ಸ್ವಲ್ಪ ಒತ್ತು ಕೊಟ್ಟು ಮಾಡಿದ್ರೆ ಇನ್ನೇನು ಯಾವುದೇ ಥರದ್ದು ನಮಗೆ ತೊಂದರೆ ಇರೋದಿಲ್ಲ. ಆಮೇಲೆ ಮೇಜರಾಗಿ ಒಂದು ಸರ್ವಿಸ್ ರೋಡ್ ಆಗ್ಬೇಕು ನಮಗೆ. ನಮಗೆ ಅವರು ಕೆಲಸದಲ್ಲಿ ಮಾತ್ರ ತುಂಬ ಗುಡ್ ಅನಿಸುತ್ತೆ, ಯಾಕೆಂದರೆ ಅವರು ಲೇಡೀಸ್ ಆಗಿದ್ರು ಸಹ ಅವರೇ ಖುದ್ದಾಗಿ ಬಂದು ನಿಂತ್ಕೊಂಡು ಅದೇನೇ ಕೆಲಸಗಳಿದ್ರು ಒತ್ತು ಕೊಟ್ಟು ಮಾಡಿ ಮಾಮೂಲಿ ನಮ್ಮ ಜನಗಳ ಜೊತೆಗೆ ನಮ್ಮ ಮತದಾರರ ಜೊತೆಗೆ ಅವರು ಕಾರ್ಪೊರೇಟರನ್ನ ಭಾವನೆಯನ್ನು ಬಿಟ್ಟು
ಮಾಮೂಲಿ ಅವರು ನಮ್ಮ ಜೊತೆಗೊಬ್ಬರು ಪ್ರಜೆಯಾಗಿ ಅವರು ನಮ್ಮ ಜೊತೆಗೆ ಸೇರಿ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಾಗಿ ಭಾಗವಹಿಸ್ತಾರೆ. ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ಬೋದು, ವಾರ್ಡ್ ಕಾರ್ಪೊರೇಟರ್ ಆಗಿರ್ಬೋದು, ಆದ್ರೂ ಅವರು ಎಲ್ಲರ ಜೊತೆನೂ ಸ್ಪನ್ಸರ್ ಮನೋಭಾವ ಇರೋದ್ರಿಂದ ಅವ್ರ ಪರ ನಮಗೆ ಸದ್ಯದ ಮಟ್ಟಿಗೆ ಈಗ ಇಲ್ಲಿವರೆಗೂ ಸಿಕ್ಕಿರೋ ಕಾರ್ಪೊರೇಟರ್ಗಳಲ್ಲಿ ಒಳ್ಳೆ ಕಾರ್ಪೊರೇಟರ್ ನಮ್ಗೆ ಸಿಕ್ಕಿದ್ದಾರೆ ಅಂತ ನಾವು ನಮ್ಮ ಕಾರ್ಪೊರೇಟರ್ ನಾವು ಈಗಿನ ಇದಕ್ಕೆ ನಮ್ಮ ಕಾರ್ಪೊರೇಟರ್ ನಮ್ಮ ವಾರ್ಡ್ನ ಲಕ್ಷ್ಮಿ ಅಂತಲೇ ನಾವು ಕರಿಬೋದು, ಮಹಾಲಕ್ಷ್ಮಿ ಅಂತಲೇ. ನನ್ನ ಹೆಸರು ವೆಂಕಟೇಶ್ ಅಂತ, ಮರಳೆನಹಳ್ಳಿ ವಾರ್ಡ್ ನಂಬರ್ 1 ನಾಗರಿಕರು ನಾವು. ನಮ್ಮ ಅವ್ರ ಬಗ್ಗೆ ಮೆಚ್ಚುಗೆ ಐತೆ, ಅವ್ರ ಕಾರ್ಯ ವೈಖರಿ ಬಗ್ಗೆ ನಮಗೆ 80% ಒಪ್ಪಿಗೆ ಐತೆ. ಈಗ ಏನಂದರೆ ವಾರ್ಡು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ರಮ ಆಗಬೇಕು. ಜನ ತೊಂದರೆಗೆ ಅವರ ವೈಯಕ್ತಿಕವಾಗಿ ಖುದ್ದು ಬಂದು ನಿಂತ್ಕೊಂಡು ಏನೈತೆ ಬಗೆಹರಿಸ್ತಾರೆ. ವೈಯಕ್ತಿಕವಾಗಿ ಬಂದು ಏನೇ ತೊಂದರೆ ಇದ್ದರೂ ಸ್ಪಂದಿಸ್ತಾರೆ. ಖಂಡಿತ ನಮಗೇನು ಅದರಲ್ಲಿ ಎರಡು ಮಾತಿಲ್ಲ, ಜನದ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ, ಅವರು ನಮ್ಮ ನಾಗರಿಕರಲ್ಲಿ ಒಬ್ಬರಾಗಿ ಸ್ಪಂದಿಸ್ತಾರೆ. ನನ್ನ ಹೆಸರು ನಡೀನಾ ಅಂತ, ನಾವಿಲ್ಲೇ ರಾಯರಪಾಳ್ಯದಲ್ಲಿರೋದು. ಮುಂಚೆ ಎಲ್ಲ ರೋಡ್ಗಳೆಲ್ಲ ತುಂಬ ಪ್ರಾಬ್ಲಮ್ ಇತ್ತು, ಇವ್ರ ಕೌನ್ಸಿಲ್ದಾದಮೇಲೆ ರೋಡ್ಗಳ ಸಮಸ್ಯೆ ಎಲ್ಲ ತುಂಬ ಬಗೆಹರಿದಿದೆ. ಎಲ್ಲ ಟಾರ್ ರೋಡು ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಏನು ಅಂದರೆ ಅವ್ರು ನಮ್ಮ ಜೊತೆ ಎಲ್ಲ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಅವ್ರು ಕಾರ್ಪೊರೇಟ್ರು ಅಂತ ಏನು ಆ ಥರ ಎಲ್ಲ ತೋರಿಸ್ಕೊಳ್ಳಲ್ಲ, ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಎಲ್ಲರೂ ಜೊತೆ ತುಂಬ ಸಹಕರಿಸ್ತಾರೆ. ಯಾರಾದರೂ ಕಷ್ಟ ಅಂತ ಏನಾದರೂ ಕೇಳಿದ್ರೆ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ. ಮತ್ತು ಹೇಳಬೇಕು ಅಂದರೆ ಇಲ್ಲಿ ರಾಜಕಾಲುವೆದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ಸ್ವಲ್ಪ ಬಗೆಹರಿಸ್ಬೇಕು. ಬರೀ ಅವರೇ ಮಾಡೋಕ್ಕಾಗಲ್ಲ, ಹಂಗಾಗಿ MLA ಅವ್ರ ಕಡೆಯಿಂದ ಸ್ವಲ್ಪ ಹೆಲ್ಪ್ ಆದರೆ, ಹಣಕಾಸಿಂದಾದರೆ ಅವರು ಎಲ್ಲ ಕ್ಲೀನಾಗಿ ಮಾಡಿಸ್ತಾರೆ. ರಸ್ತೆಗಳಾಗಲಿ, ರಾಜಕಾಲುವೆ ಆಗಲಿ, ಚರಂಡಿಗಳಾಗಲಿ, ಬೀದಿ ದೀಪಗಳಾಗಲಿ, ಎಲ್ಲ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಆ ಕಾರ್ಪೊರೇಟ್ರು ಈ ಥರ ಮಾಡಿರಲಿಲ್ಲ, ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗಂತೂ ತುಂಬಾ ಖುಷಿ ಆಗ್ತಿದೆ. ಅದರಲ್ಲೂ ನಮ್ಮ ವಾರ್ಡಿನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ನಳಿನ ಅವರು ಅಂದರೆ ಕೇಳೋದಕ್ಕೆ ಖುಷಿಯಾಗುತ್ತೆ. ತುಂಬ ಖುಷಿಯಾಯಿತು ಅವರು ಮಂಡನೆ ಮಾಡಿದ್ದು ನೋಡಿ. ಲಕ್ಷ್ಮಿನೇ ಅವರು, ಅವ್ರು ಬಂದಮೇಲೆ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ಖುಷಿ ಆಗ್ತಿದೆ. ನಮಸ್ತೆ, ನನ್ನ ಹೆಸರು ಹೇಮಾ ಅಂತ, ನಾವು ವಾರ್ಡ್ ನಂಬರ್ 1 DM ಪಾಳ್ಯದಲ್ಲಿ ವಾಸ ಮಾಡ್ತಾ ಇರೋದು. ನಮ್ಮ ಏರಿಯಾ ಕಾರ್ಪೊರೇಟರ್ ನಳಿನಾಕ ನಮಗೆ ಸ್ವಂತ ಅಕ್ಕನ ಥರನೇ ಇರೋದವರು. ನಾವು ತುಂಬ ವರ್ಷದಿಂದ ಅವರು ಪರಿಚಯ. ಅವರು ಕಾರ್ಪೊರೇಟ್ ಆದಮೇಲೆ ಪರವಾಗಿಲ್ಲ, ಚೆನ್ನಾಗಿ ಎಲ್ಲ ಕೆಲಸನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ಅವರೇ ಆಗಲಿ ಅನ್ನೋದೇ ನಮ್ಮ ಆಸೆ. ಯಾವುದೂ ತೊಂದರೆ ಇಲ್ಲ, ರೋಡು ಚರಂಡಿಗಳು ಎಲ್ಲ ಹೊಸ್ವಸ್ತಾಗೆಲ್ಲ ಈಗ ಮೊದಲಿಗಿನ ಈಗ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ತುಂಬ ಖುಷಿಯಾಗುತ್ತೆ, ಅಕ್ಕನೇ ಮುಂದೆನೂ ಅವರೇ ಕಾರ್ಪೊರೇಟ್ ಆಗಲಿ ಅಂತ ನಮ್ಮ ಆಸೆ. ಒಟ್ಟಲ್ಲಿ ನಮಗೆ ಮಹಾಲಕ್ಷ್ಮಿ ಅದಕ್ಕಿಂತ ಹೆಚ್ಚು ಅಂತಲೇ ಹೇಳ್ತೀವಿ. ನನ್ನ ಹೆಸರು ಸಂಧ್ಯಾ, ಇಲ್ಲೇ ವಾರ್ಡ್ ನಂಬರ್ 1 DM ಪಾಳ್ಯದಲ್ಲಿ ವಾಸ ಇರೋದು ನಾವು. ನಮಗೆ ನಳಿನ ಇಂದ್ರಕುಮಾರ್ ಅವರು ಈ ಏರಿಯಾದಲ್ಲಿ ತುಂಬ ಎಲ್ಲ ರೀತಿಯಲ್ಲೂ ಎಲ್ಲ ಜನಗಳಿಗೂ ಸಹಕರಿಸ್ತಾರೆ. ಮತ್ತು ರೋಡು ಮತ್ತು ಚರಂಡಿ ವ್ಯವಸ್ಥೆ, ವಿದ್ಯುತ್ ದೀಪದ ಇದು ಎಲ್ಲ ಕೂಡ ಎಲ್ಲ ರೀತಿಯಲ್ಲೂ ನಮಗೆ ತುಂಬ ಇಂಪ್ರೂವ್ ಮಾಡಿ ಎಲ್ಲ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಅದೇ ರಾಜಕಾಲುವೆ ಎಲ್ಲನೂ ಮಾಡಿಕೊಟ್ರೆ ತುಂಬ ಒಳ್ಳೆಯದು. UGD ಕನೆಕ್ಷನ್ ಬೇಗ ನಮಗೆ ಮಾಡಿಕೊಟ್ಟಷ್ಟು ಒಳ್ಳೇದಾಗುತ್ತೆ. ನಮಗೆ ನಳಿನಾ ಇಂದ್ರಕುಮಾರ್ ಅವರೇ ಮುಂದೇನು ಕೂಡ ಕಾರ್ಪೊರೇಟ್ ಆಗಿ ಇರಬೇಕು ಅಂತ ಬಯಸ್ತೀವಿ. ನಮಸ್ತೆ, ನಮ್ಮ ಹೆಸರು ಮಂಜುಳಾ ಅಂತ, ವಾರ್ಡ್ ನಂಬರ್ 1 ರಂಗಾಪುರ. ಇವರು ನಳಿನಕ್ಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಏರಿಯಾಕ್ಕೆ ರೋಡ್ ಮಾಡಿದ್ದಾರೆ, ಬೀದಿ ದೀಪಗಳು, ಮತ್ತು ತುಂಬ ಬಡವ್ರಿಗೆ ಸಹಾಯ ಮಾಡಿದ್ದಾರೆ. ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಇವರೇ ಮುಂದೆ ನಮಗೆ ಗೆದ್ದು ಬರಲಿ ಇನ್ನೂ ಅಂತ ಹೇಳ್ತೀನಿ ಅಷ್ಟೇ. ಇವರೇ ನಮ್ಮ ವಾರ್ಡ್ ಲಕ್ಷ್ಮಿ. ನೋಡಿದ್ರಲ್ಲ ವೀಕ್ಷಕರೇ, ಸೊ ಇಲ್ಲಿರೋ ಜನಗಳಷ್ಟು ಜನಕ್ಕೂ ನಮ್ಮ ವಾರ್ಡಿನ ಲಕ್ಷ್ಮಿ ಅಂತಾನೆ ಹೇಳಿದ್ದಾರೆ. ಇದಕ್ಕಿಂತ ದೊಡ್ಡ ಮಾತು ಇನ್ನೇನು ಬೇಕು ಹೇಳಿ. ಸೊ ಇವಾಗ ನಾನು ಕೇಳೋ ಪ್ರಶ್ನೆ ಏನಂದರೆ, ಸೊ ನೀವು ಕಾರ್ಪೊರೇಟರಾಗಿ ಬಂದ ಮೇಲೆ ಎಷ್ಟು ಫಂಡ್ಸ್ ರಿಲೀಸ್ ಆಗಿದೆ, ಹಾಗೆ ಏನೇನು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಆಗಿದೆ ಮೇಡಮ್? ಅಭಿವೃದ್ಧಿ ಈಗ ಎಲ್ಲ ಮೇನ್ ರೋಡ್ಗಳು ಅಭಿವೃದ್ಧಿ ಆಗಿದೆ. ನಗರೋತ್ಥಾನದಿಂದ ಸುಮಾರು ಏನು ಮಹಾತ್ಮ ಗಾಂಧಿ ವಿಕಾಸ ಯೋಜನೆಯಿಂದ ಸುಮಾರು 3.5 crore ನಮ್ಮ ವಾರ್ಡ್ಗೆ MLA ಅವರು ಹಾಕೊಟ್ಟಿದ್ದಾರೆ. ಕೆಲಸ ನಡೀತಾ ಇದೆ, ಈಗ ಮಳೆ ಬಂದಿರೋದ್ರಿಂದ ಅದು ಒಂದು ಸ್ವಲ್ಪ ಡಿಲೇ ಆಗಿದೆ. ಮತ್ತೆ ಪ್ರಾಮ್ಸಿ ಅಂತೇಳಿ PW ವರ್ಕ್, ಅದು ಸುಮಾರು 1.5 kilometer ರಸ್ತೆ, ಅಂದ್ರೆ ಕೆರೆ ಏರಿ ಮೇಲೆ ರಸ್ತೆ ಅಭಿವೃದ್ಧಿ, ಒಂದು ಶಾಶ್ವತವಾದ ಪರಿಹಾರನ
ಕಂಡ್ಕೊಂಡಿದೀವಿ, ಒಂದು ಎಂ ಎಲ್ ಎ ಅವ್ರು ಕಂಡ್ಕೊಟ್ಟಿದ್ದಾರೆ. ಅವ್ರಿಗೂ ಈ ಮೂಲಕ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಶಾಸಕರು ತುಂಬಾನೇ ಒಂದು ಅವ್ರ ಕಡೆಯಿಂದ ಬಹಳಷ್ಟು ಸಪೋರ್ಟ್ ಸಿಕ್ಕಿದೆ. ಹೌದು, ಈಗ ಸ್ಮಾರ್ಟ್ ಸಿಟಿಲಿ ನಾವು ಏನು 7 ವಾರ್ಡ್ಗೆ ಅಷ್ಟೇ ಸೀಮಿತ ಆಗುತ್ತೆ. ನಾವು ನಗರೋತ್ಥಾನದ್ದೇ ಆಗ್ಲಿ ಪಾಲಿಕೆ ಇದೆ ನೋಡಿ, ಯಾವ್ದೇ ಕೆಲಸ ಮಾಡ್ಸಿಕ್ ಆಗೋದಿಲ್ಲ. ಯಾವ್ದೇ ಗ್ರಾಂಟ್ಸ್, ಈಗ ಪಿ ಕೆ ಎಸ್ ಕೆ ಸ್ಯಾಲ್ರಿ ಇರ್ಬೋದು, ಪ್ರತಿಯೊಂದಕ್ಕೂ ಅಲ್ಲೇ ಡಿಡಕ್ಟ್, ಆಫೀಸ್ ಮೇಂಟೆನೆನ್ಸ್ ಇರ್ಬೋದು, ಎಲ್ಲದಕ್ಕೂ ಅಲ್ಲೇ ಡಿಡಕ್ಟ್ ಆಗ್ಬಿಡುತ್ತೆ. ಏನಿಲ್ಲ ಅಂದ್ರೂ 30-40 crore ಅಷ್ಟೇ ನಮ್ದು ಅರ್ನಿಂಗ್, ತೆರಿಗೆ ಸಂಗ್ರಹ ಆಗ್ತಾ ಇರೋದು ಒಂದು 40 crore ಆಗುತ್ತೆ. ಏನ್ ಆ ಪಾಲಿಕೆ ನಿಧಿಯಲ್ಲಿ ನಾವು ಏನಂದ್ರೆ ಸುಮಾರು ಏನು ವಾರ್ಡ್ಗೆ 10-20 lakh ಕೆಲಸ ಮಾಡ್ಬೋದು. ನಾವೆಲ್ಲ ವೇಟ್ ಮಾಡ್ಬೇಕಂದ್ರೆ ನಾವು ರಾಜ್ಯ ಸರ್ಕಾರದ ನಾವು ವೇಟ್ ಮಾಡ್ಬೇಕಾಗುತ್ತೆ, ಕೇಂದ್ರ ಸರ್ಕಾರದಿಂದ ಫಂಡ್ಸ್ ಗಳನ್ನ ವೇಟ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇವಾಗ ಒಂದು ವಾರ್ಡ್ ಅಂದ್ರೆ ಅದು ಯಾವಾಗ್ಲೂ ಪಾಸಿಟಿವ್ ಆಗೇ ಇರಲ್ಲ, ಸೊ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಕೂಡ ಇರುತ್ತೆ. ಅದರಲ್ಲೂ ಈ ವಾರ್ಡ್ ಇಂಡಸ್ಟ್ರಿಯಲ್ ಏರಿಯಾಗೆ ಸೀಮಿತ ಆಗಿರೋದ್ರಿಂದ ಸೊ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಇದ್ದೇ ಇರುತ್ತೆ. ಸೊ ನಿಮಗೆ ಅದ್ರಲ್ಲಿ ಏನ್ ಕಷ್ಟಗಳನ್ನ ನೀವು ಜಾಸ್ತಿ ಕಂಡಿದ್ದೀರಾ ಮೇಡಮ್? ಕಂಡದ್ದು ಒಂದು ಡೇ ಒನ್ ಇಂದ ಇವತ್ತಿಂದ ಅಲ್ಲ, ಸುಮಾರು ಇಂಡಸ್ಟ್ರೀಸ್ ಬಂದು ಸುಮಾರು 20-25 years ಮೇಲೆ ಆಯ್ತು. ಇಲ್ಲಿ ನಾನು ವಾಸ್ತವಾಗಿ ನಾನು ಕಂಡಿದ್ದೀನಿ, ಇದೇ ಊರಿನ ಮಗಳಾಗಿರೋದ್ರಿಂದ ನನಗೆ ಇಲ್ಲಿ ಇಲ್ಲಿಂದ ಎಲ್ಲ ವಾತಾವರಣ ನನಗೆ ಗೊತ್ತಿದೆ. ಸುಮಾರು 25 years ಧೂಳು ಮೇಜರ್ ಆಗಿ ಇಲ್ಲಿನ ಜನ ಅನುಭವಿಸ್ತಾರದು, ಧೂಳು ಧೂಳು ಮತ್ತೆ ಇಂಡಸ್ಟ್ರೀಸ್ ಇಂದ ಕೆಮಿಕಲ್ ವಾಟರ್ ಬಿಡ್ತಾ ಇದ್ದಾರೆ, ಅದೊಂದು ಮೇಜರ್ ಆಗಿ ಇಲ್ಲಿ ಬರ್ತಾ ಬರ್ತಾ ಇದೆ. ಹಂಗಾಗಿ ಸಾಕಷ್ಟು ತೊಂದರೆ ಇದೆ. ಇವೆರಡೇ ಮೇಜರ್ ಆಗಿ ನಮ್ಮ ಈಗ ನೋಡಿ ಮೆಡಿಕಲ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದ್ದು ಇಲ್ಲಿ ಇಂಡಸ್ಟ್ರೀಸ್ ಇದೆ, ಅಲ್ಲಿನ ಧೂಳು, ಇಲ್ಲಿ ಪೇಷಂಟ್ ಗಳು ಬರ್ತಾರೆ, ಇದು ಅರ್ಥ ಮಾಡ್ಕೋಬೇಕು. ಹೌದು, ನಿಜ. ಹಾ, ಸೊ ಇಲ್ಲಿ ಸೊ ಅದನ್ನ ಅದು ನಿಮ್ಮ ಮುಂದೆ ಇರುವಂತಹ ಒಂದ್ ದೊಡ್ಡ ಚಾಲೆಂಜ್, ಸವಾಲ್ ಇದೆ. ಹೌದು, ಸೊ ಇವಾಗ ಯಾಕಂದ್ರೆ ಧೂಳು ಮತ್ತೆ ನೀರಿನ ಪ್ರಾಬ್ಲಮ್ ಆಯ್ತು ಅಂದ್ರೆ ತುಂಬಾನೇ ಸೊ ಅಲ್ಲಿರೋ ಸಾರ್ವಜನಿಕರಿಗೆ ಬಹಳನೇ ಪ್ರಾಬ್ಲಮ್ ಆಗುತ್ತೆ. ಸೊ ಕೊನೆಯದಾಗಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇಲ್ಲಿನ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ನನ್ನ ವಾರ್ಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ನನ್ನ ಎಲ್ಲ ತುಮಕೂರಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ ಹೇಳಕ್ ಇಷ್ಟಪಡ್ತೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಮಾಡಿರುವಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ನಮಗೆ ನಿಜವಾಗ್ಲು ತುಂಬಾ ಹೆಮ್ಮೆ ಇದೆ ನಿಮ್ ಬಗ್ಗೆ. ಸೊ ಇಲ್ಲಿನ ಜನತೆ ನಿಜವಾಗ್ಲು ಅದೃಷ್ಟ ಮಾಡಿದ್ರು ನಿಮ್ಮಂತ ಒಬ್ಬ ಕಾರ್ಪೊರೇಟರ್ ಸಿಗೋದಕ್ಕೆ. ಸೊ ಇವತ್ತಿನ ಕಾರ್ಯಕ್ರಮ ನಮ್ಮ ವಾರ್ಡಿನ ಲಕ್ಷ್ಮಿ ಸ್ಪಾನ್ಸರ್ಡ್ ಬೈ ಶ್ರೀ ಕರಣ್ ಟೆಕ್ಸ್ಟೈಲ್ಸ್. ಸೊ ಕರಣ್ ಟೆಕ್ಸ್ಟೈಲ್ಸ್ ಅವ್ರ ಕಡೆಯಿಂದ ನಿಮಗೆ ಒಂದು ಸ್ಯಾರಿ ಅಮೋಘ್ ಟಿವಿ ವತಿಯಿಂದ ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ನೀವು ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ನಮ್ಮನ್ನು ಆಯ್ಕೆ ಮಾಡ್ಕೊಂಡಲ್ಲ, ನಿಮಗೂ ಅಷ್ಟೇ ನಮ್ಮ ಪರಿವಾರದ ಪರವಾಗಿ ನಮ್ಮ ವಾರ್ಡ್ನ ಪರವಾಗಿ ನಾನು ಧನ್ಯವಾದ ಹೇಳಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಸೊ ಇವತ್ತು ನಳಿನಾ ಇಂದ್ರಕುಮಾರ್ ಅವರು ಸೊ ಕಾರ್ಪೊರೇಟರ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಸೊ ಇವತ್ತು ನಮ್ಮ ಗೆಸ್ಟ್ ಆಗಿ ನಮ್ಮ ಕಾರ್ಯಕ್ರಮದಲ್ಲಿ ಇದ್ರು. ಸೊ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಏನೇನಾಗಿದೆ ಅಂತ ಹಂಚ್ಕೊಂಡ್ರು, ಹಾಗೆ ಅವ್ರ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸ್ತಾರೆ, ಹಾಗೆ ಅವರ ವಿಶೇಷತೆ ಏನು ಪ್ರತಿಯೊಂದು ಕೂಡ ಹಂಚಿಕೊಂಡ್ರು. ಸೊ ಅವರು ಕಾರ್ಪೊರೇಟರ್ ಆಗಿ ಇನ್ನೂ ಹೆಚ್ಚು ಬೆಳೀಲಿ ಅಂತ ನಮ್ಮ ಅಮೋಘ್ ಟಿವಿ ವತಿಯಿಂದ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಾಗಿ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.